ಇವರು ಮಿನಿಸ್ಟರ್ ಹೆಸರು ಗೊತ್ತಿಲ್ಲ. ಆಲ್ರೆಡಿ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಅನ್ಕೊಂಡೆ. ಜಮೀರ್ ಅವ್ರು ಎಲ್ಲಿದ್ದಾರೆ ಅನ್ಬಿಟ್ರೆ ನೋಡಿ ಚೆನ್ನಾಗಿದೆ ಅಂತ. ದೇವೇಗೌಡರು ನಿಮ್ಮೆಲ್ಲರಿಗೂ ನನ್ನ ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಸೊ ಇವಾಗ ಆ್ಯಕ್ಚುಲಿ ಟೈಮ್ ಬಂದು 6 ಗಂಟೆ ಆಗ್ತಾ ಇದೆ, ನಾನು ರೆಕಾರ್ಡ್ ಬರೀತಾ ಇದೆ ಇಷ್ಟೊತ್ತು. ನಮ್ಮಪ್ಪ ಫೋನ್ ಮಾಡಿ ರೆಡಿಯಾಗು ಇವ್ರ ಮದುವೆಗೆ ಹೋಗ್ಬರೋಣ ಅಂತಂದರು. PGR ಸಿಂಧಿಯಾ ಇದಾರಲ್ಲ ಅವ್ರ ಮಗನ ಮದುವೆಗೆ, ಸೊ ಅದಕ್ಕೆ ರೆಡಿ ಆಗ್ತಿದ್ದೀನಿ. PGR ಸಿಂಧಿಯಾ ಯಾರಂತ ಗೊತ್ತಿಲ್ಲ ಅಂದರೆ ಅದು ಆಮೇಲೆ ಹೇಳ್ತೀನಿ. ಹೋಗ್ಬೇಕಾರೆ ಇವಾಗ ಫಸ್ಟು ನನ್ನ ಜಾಕೆಟ್ ಡಿಸೈಡ್ ಮಾಡೋಣ, ಇದಾಕೊಳ್ಳ ಅಥವಾ ಇದಾಕೊಳ್ಳ. ಕಾಲಂತಾನೆ ಇಲ್ಲ ಇರಿ, ಇದಾಕೊಳ್ಳೋದ ಇದಾಕೊಳ್ಳೋದ ಅಂತ ಅಂದ್ಬಿಟ್ಟು. ಸೊ ನೋಡೋಣ ಇದು ಹಾಕೊಂಡು ಫಸ್ಟು ಬೇಗ. ಸೊ ಇದು ನೋಡಿ ಹಿಂಗೆ ಕಾಣ್ತಾ ಇದೆ, ಇದೇ ಹಾಕೊಂಡು ಹೋಗ್ಲಾ ಅಥವಾ ಇದು ಹಾಕೊಂಡು ಹೋಗ್ಲಾ, ಫುಲ್ಲಿ ಕನ್ಫ್ಯೂಸ್. ಇದೇ ಹಾಕೊಂಡು ಹೋಗ್ತೀನಿ ಪರವಾಗಿಲ್ಲ. ಸೊ ಇನ್ನೇನು 7 ಗಂಟೆ ಆಗೋಕ್ಕೆ ಇನ್ನು 1-2 ನಿಮಿಷ ಇದೆ, ರೆಡಿ ಆಗಿದ್ದೀನಿ. PGR ಸಿಂಧಿಯಾ ಅವ್ರು ಯಾರಂತ ಗೊತ್ತಿಲ್ಲ ಅಂದರೆ ಅವ್ರು ಆ್ಯಕ್ಚುಲಿ ಎಕ್ಸ್ ಹೋಮ್ ಮಿನಿಸ್ಟರ್ ಆಗಿದ್ದರು, ಆಮೇಲೆ ಎಕ್ಸ್ ಅಗ್ರಿಕಲ್ಚರಲ್ ಮಿನಿಸ್ಟರ್ ಆಗಿದ್ದರು ಅಂತ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ಅವರು 3-4 ಸಲ ಆಗಿದ್ದಾರೆ ಮಿನಿಸ್ಟರು, ಒಂದೊಂದ್ಸಲಿಗೂ ಬೇರೆ ಬೇರೆ ಖಾತೆ ಸಿಕ್ಕಿದೆ. ಈಗ ಒಂದ್ಸಲಿ ಮತ್ತು ಹೋಮ್ ಮಿನಿಸ್ಟರ್ ಅಂತ ಅದು ಪಕ್ಕ ಗೊತ್ತು, ಅದಾದಮೇಲೆ ಇನ್ನು ಮಿಕ್ಕಿದ 3 ಸಲಿ ಯಾವುದು ಅಂತ ಗೊತ್ತಿಲ್ಲ. ಸೊ ಅದು ಬೇಕಾದ್ರೆ ಗೂಗಲಲ್ಲಿ ಹೋಗಿ ನೋಡ್ಬೋದು ನೀವು. ಆಮೇಲೆ ಅವ್ರ ಮಗನ ಮದುವೆಗೆ ಇವಾಗ ಹೋಗ್ತಾ ಇರೋದು, ಸೊ ಬಂದರು ಅನಿಸುತ್ತೆ, ಹೋಗೋಣ ಬನ್ನಿ. ಇವ್ರು ಸಿಂಧಿಯಾ ಇದಾರಲ್ಲ ಅವ್ರ ಅಣ್ಣನ ತಮ್ಮನ ಇರುವೆ, ಇವ್ರು ನಿಮ್ಗೆ ಗೊತ್ತೇ ಇರ್ತಾರಲ್ಲ. ಏನು ಸಮಾಚಾರ?
ಊಟ ಮಾಡೋದು ಈಗ ಈಗ ಜಸ್ಟ್ ಏನಿದು ಚೀಸ್ ಬಾಲ್ಸ್ ಮೋಸ್ಟ್ ಇರ್ಬೇಕು. ಓಹ್ ಎಸ್ ನಾರಾಯಣ್ ಸರ್ ಇದ್ದಾರೆ. ಇವ್ರ ಮುಂದೆ ಎಲ್ಲ ಬ್ಲಾಕ್ ಮಾಡೋಕ್ಕೆ ಸ್ಟಾಕ್ ಮಾಡಾಗತ್ತೆ. ಸೊ ಅದಕ್ಕೆ ನನ್ನ ಮಕ್ಕ ಅಂತ ದೋಸ್ತಲ್ಲ ಬರೀ ಈ ಥರ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅವರೇನ ಸಿಂಧ್ಯಾ ಅವರೇನ ಅವರೇನ ಅವರಲ್ಲ ಕರ್ಗೆ ಅವ್ರು ಕರ್ಗೆ ಅವ್ರು ಇವರು ಇವರು ನಾನು ನೋಡಿದ್ದೀನಿ ಇಲ್ಲೇ ನಿಂತಿದ್ದಾರ ಇಲ್ಲಿ ಇಲ್ಲಿ ಪಿಂಕ್ ಕಲರ್ ಇವರು ಮಿನಿಸ್ಟರ್ ಅವ್ರ ಹೆಸರು ಗೊತ್ತಿಲ್ಲ. ಇವರು ಸಿಂಧಿ ಅವರು ಬ್ಲಾಕ್ ಡ್ರೆಸ್ ಹಾಕೊಂಡಿದ್ದು ಅವ್ರ ಪಕ್ಕದವರು ಕರ್ಗೆ ಅವರು ಆಲ್ರೆಡಿ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಬ್ರೈಟ್ ಆ್ಯಂಡ್ ಗ್ರೂಮ್ ಅಲ್ಲಿದ್ದಾರೆ ಆಲ್ರೆಡಿ ಅಶೋಕ್ ಕೇಣಿ ಅವರು ಅಂದ್ಕೊಂಡೆ ಜಮೀರ್ ಅವ್ರು ಎಲ್ಲಿದ್ದಾರೆ ಅನ್ಬಿಟ್ಟು ನೋಡಿ ನೋಡಿ ಇವ್ರ ಗನ್ಮ್ಯಾನ್ ಸಿದ್ದರಾಮಯ್ಯ ಅವ್ರ ಗನ್ಮ್ಯಾನ್ ಅವರಿಬ್ರು ನೋಡಿ ಈಶ್ವರ್ ಖಂಡ್ರೆ ಅವರು ಒಕ್ಕಲಿಗರ ಸಂಘದ ಎಲೆಕ್ಷನ್ ದಿವಸ ಆ ಜಾಕಿ ಸೆಂಟರ್ ಒಂದು 100 acres ಇದೆ ಅಂದಲ್ಲ ಅದು ಅವ್ರದಲ್ಲ ಆ್ಯಕ್ಚುಲಿ ಇನ್ನೊಬ್ರು ಜಗದೀಶ್ ಅಂಕಲ್ ಹೇಳಿದ್ನಲ್ಲ ಅವ್ರದಲ್ಲ ಇವ್ ಈ ಜಗದೀಶ್ ಅಂಕಲ್ ಮಿಸ್ ಆಗಿ ಹೇಳಿದ್ದು ಆ್ಯಕ್ಚುಲಿ ಇವ್ರದ್ದು ಅವ್ರದಲ್ಲ ಅದು ಬಿಟ್ಟರೆ ಇಲ್ಲಿ ನೋಡಿ ಇವರು ಭಾರತಿ ಅಮ್ಮ ಅವರು ಇಲ್ಲಿದ್ದಾರೆ ಅದಕ್ಕೆ ಅವ್ರ ಸಾಂಗ್ ಇದು ಗೊತ್ತಿಲ್ಲ ಆ ಸಾಂಗ್ ಹಾಕಿದಾರ ರೆಡ್ಡಿ ಅವರು ಗೊತ್ತಮ್ಮ ಇವರು ಆಕ್ಟರ್ ಕಮ್ ಮಿನಿಸ್ಟರ್ ಆಗಿದ್ದಾರೆ ಅವರು
ಮಾಡ್ತೀನಿ. ಹಾಂ ಕಳಿಸು ಕಳಿಸಿ ನಿಮಗೆ. ಕರೆಕ್ಟಿದೆಯಾ? ಹ್ಞೂ ಚೆನ್ನಾಗಿದೆ ಅಂಕಲ್. ನೋಡಿದ್ದು ಡಿ ಕೆ ಶಿವಕುಮಾರ್ ಅವರು ಕಿಯಾ ಕಾರ್, ಕಿಯಾ ಕಾರ್ನಿವಲ್. ಸಾಹೇಬರು ಬಂದಿದ್ರು, ಅವ್ರು ಹೋದ್ರು, ಬರೀ ದೊಡ್ಡವ್ರು ಬಂದ್ರು, ಚಿಕ್ಕವ್ರು ಬಂದಿಲ್ಲ. ಓ ಎಮ್ ಎಲ್ ಸಿ ರವಿ ಅಣ್ಣವ್ರು ಇಲ್ಲೇ ಇದ್ದಾರೆ. ಆಯ್ತು ಈ ಕಾರು, ಈ ಕಾರು ತಗೊಂಡ್ರೆ ಅವೆರಡು ಇರಲೇಬೇಕು ನಮ್ಮ ಹತ್ರ. ಎಮ್ ಎಲ್ ಎದಾಗ ಅವೆರಡು ಕಾರ್ ಮಸ್ತ್. ದೇವೇಗೌಡರು ಆ ಟ್ರಾಫಿಕ್ಕಿಂದ ವರ್ಷದಲ್ಲಿ ಎಷ್ಟು ಹತ್ತುವರೆ ಆಗೋಗಿದೆ. ಸೊ ಈ ವಿಡಿಯೋಗೆ ಇಷ್ಟನೇ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಇದೇ ಥರ ಕಂಟೆಂಟ್ ಮುಂದೆ ಕೊಡ್ತಾ ಇರ್ತೀನಿ, ಇದಕ್ಕಿಂತ ಚೆನ್ನಾಗಿರೋ ಕಂಟೆಂಟಿನ ಮುಂದೆ ಕೊಡ್ತಾ ಇರ್ತೀನಿ. ಸೊ ಇಷ್ಟು ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಈ ವಿಡಿಯೋ ಎಂಡ್ ಆಗೋಕ್ಕಿಂತ ಮುಂಚೆ ನಾನು ಇವಾಗ ಮಾತಾಡಿದ ತಕ್ಷಣ ಒಂದು ಫೋಟೋ ಹಾಕ್ತೀನಿ. ಸೊ ಆ ಫೋಟೋ ನೋಡ್ಕೊಂಡು ಬನ್ನಿ, ಆಮೇಲೆ ಕತೆ ಹೇಳ್ತೀನಿ ಬೇಗ. ಸೊ ನೀವು ಈ ಫೋಟೋ ನೋಡಿದ್ರಲ್ಲ, ಆ ಫೋಟೋದಲ್ಲಿ ಅವ್ರು ಆ್ಯಕ್ಚುಲಿ ಬಂದು ಯಾರೋ ಬಿ ಜೆ ಪಿ ಲೀಡರು, ಅದು ಯಾವುದೋ ಕಾನ್ಸ್ಟಿಟ್ಯೂನ್ಸಿ, ಅದೆಲ್ಲ ಹಾಕಿರ್ತೀನಿ ಕ್ಲೀನಾಗಿ ನೋಡ್ಕೊಳ್ಬೇಕಾರೆ. ಕೆಳಗಡೆ ಹಾಕಿರ್ತೀನಿ, ಅವ್ರ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ, ಅದನ್ನು ಹಾಕಿರ್ತೀನಿ. ಅವರು ನನ್ನನ್ನು ಯಾರೋ ಇಂಡಿಯಾ ಬಗ್ಗೆ ಫುಲ್ ಕೆಟ್ಟಾಗಿ ಮಾತಾಡಿದರು, ಅಂದರೆ ಇಂಡಿಯಾ ಅಗೇನ್ಸ್ಟ್ ಮಾತಾಡಿದರು ಅವರು. ರಷ್ಯಾ ಮತ್ತು ಯುಕ್ರೇನ್ ವಾರಲ್ಲಿ ಇಂಡಿಯಾ ಹೆಲ್ಪ್ ಮಾಡ್ತಾಯಿಲ್ಲ ಅಂತ ಅಂದ್ಬಿಟ್ಟು ಯಾರೋ ಬಂದ್ಬಿಟ್ಟು ಇಲ್ಲಿ ಕರ್ನಾಟಕದ ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಅದನ್ನು ನಾನು ಅಂತ ಅಂದ್ಬಿಟ್ಟು ಈ ಮದುವೆಗೆ ಹೋಗಿದ್ದಲ್ಲ. ಸೊ ಅವಾಗ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ತೊಗೊಂಡಿದ್ದ ಫೋಟೋನ ಹಾಕ್ಬಿಟ್ಟು ಕ್ಯಾಪ್ಷನ್ ಎಲ್ಲ ಹೆಂಗೆ ಹಾಕಿದ್ರು ನೋಡಿದ್ರಲ್ಲ ನೀವೇನೆ, ಏನಾದರೂ ದಮ್ ದಮ್ಮ ಏನೋ ಹಾಕಿದ್ರು, ಕರೆಕ್ಟಾಗಿ ಗೊತ್ತಿಲ್ಲ. ಯಾಕಂದ್ರೆ ನೋಡಿ ಎಷ್ಟೊಂದು ದಿವಸ ಆಯಿತು, ಇವಾಗ ಎಡಿಟಿಂಗ್ ಮಾಡ್ಬೇಕಾದ್ರೆ ನೋಡ್ತೀನಿ ಅಷ್ಟೇ. ಅದನ್ನು ಈ ಫಾಲೋವರ್ಸ್ ಮಾತ್ರ ಗೊತ್ತಿಲ್ಲ, ನಮ್ಮ ಫೇಸ್ಬುಕ್ಕಲ್ಲಿ ಅರೌಂಡ್ 14,000 ಇರಬೇಕು ಅವರಿಗೆ. ಸೊ 14,000 ಅಲ್ಲಿ 10,000 ಫೇಕ್ ಇದ್ರೂ 4,000 ಜನ ಇದ್ದಾರಲ್ಲ, ಅವರಿಗಾದರೂ ಅಟ್ಲೀಸ್ಟ್ ಅವ್ರು ಕ್ರಾಸ್ ವೆರಿಫೈ ಮಾಡಿ ಹಾಕ್ಬೇಕಾಗಿತ್ತು. ಸೊ ಅದು ಆ್ಯಕ್ಚುಲಿ ಅವರೇ ಬೇರೆ, ನಾನೇ ಬೇರೆ, ಅದು ನಾನಲ್ಲ. ಇದೊಂದು ಸಣ್ಣ ಕಾಂಟ್ರವರ್ಸಿ ಆಗಿತ್ತು. ಸೊ ಇದು ನಪ್ಪಂಗೆ ಗೊತ್ತೋ ಗೊತ್ತಿಲ್ಲೋ, ಕರೆಕ್ಟಾಗಿ ಗೊತ್ತಿಲ್ಲ, ನಪ್ಪನ ಹುಡುಗರು ಇದೆಲ್ಲ ಸಾಲ್ವ್ ಮಾಡಿದ್ರು. ಅವ್ರಿಗೆ ಫೋನ್ ಮಾಡಿ ಆಮೇಲೆ ಆ ಫೇಸ್ಬುಕ್ ಪೋಸ್ಟ್ನ ಡಿಲೀಟ್ ಮಾಡಿಸಿದ್ದಾರೆ. ಇದಿಷ್ಟು ನನಗೆ ನಪ್ಪನ ಹುಡುಗರನ್ನ ಹೇಳಿದ್ದು, ಇಲ್ಲಾಂದರೆ ನನಗೆ ಗೊತ್ತಾಗ್ತಿರಲಿಲ್ಲ. ಸೊ ಅವ್ರು ಅಷ್ಟೊಂದು ಜನ ಫಾಲೋರ್ಸ್ ಇಟ್ಕೊಂಡು, ಅಷ್ಟೊಂದು ಇನ್ಫ್ಲುಯೆನ್ಸ್ ಇಟ್ಕೊಂಡು ಸ್ವಲ್ಪ ಈ ಥರ ಪೋಸ್ಟಲ್ಲಿ ಹಾಕ್ಬೇಕಾರೆ ವೆರಿಫೈ ಮಾಡಿ ಕ್ರಾಸ್ ಚೆಕ್ ಮಾಡಿ. ಅವೆಲ್ಲ ನಾನು ಹೇಳೋ ವಯಸ್ಸಲ್ಲ ನನಗೆ ಅಷ್ಟು ದೊಡ್ಡವ್ರಿಗೆ, ಆಮೇಲೆ ದೊಡ್ಡ ಸ್ಥಾನದಲ್ಲಿ ಇರೋರಿಗೆ. ಸೊ ಬಿ ಜೆ ಪಿ ಬ್ಲಾಕ್ ಅಧ್ಯಕ್ಷನೋ ಅಥವಾ ಬಿ ಜೆ ಪಿ ಲೀಡರ್ ಅವರು ಅಂತ ಮಾತ್ರ ಗೊತ್ತು. ಇದಿಷ್ಟು ಸಣ್ಣ ಒಂದು ಕಾಂಟ್ರವರ್ಸಿ ಆಗಿತ್ತು, ಅದನ್ನು ಹೇಳಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ಹೇಳಿದ್ದೀನಿ ಈ ಪಾರ್ಟ್ನ ಎಡಿಟ್ ಮಾಡಿ ಹಾಕ್ಬಿಟ್ಟು ಆಮೇಲೆ ವಿಡಿಯೋನ ಲೈವ್ ಮಾಡಬೇಕು. ಸೊ ಇವಾಗ ಆಗಲೇ 11 ಆಗಿಬಿಟ್ಟಿದೆ, ಎಲ್ಲ ಹೋಗಿ ಬಂದೆ ಲೇಟ್ ಆಗೋಯ್ತು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.